ನಮಸ್ತೆ ಸರ್, ನಮಸ್ತೆ. ನಾವು ಗ್ರೀನ್ ಪ್ಲಾನೆಟ್ ಬಯೋಪಡ ಸಂಸ್ಥೆಯಿಂದ ನಿಮ್ಮ ಹತ್ರ ಮಾಹಿತಿಗೆ ಬಂದಿತ್ತು ಸರ್. ರೈತರ ಹೆಸರು ಕೆ ಜಿ ನಟೇಶ್ ಅವರಂತ ಸರ್. ಈಗ ಗ್ರೀನ್ ಪ್ಲಾನೆಟ್ ಉತ್ಪನ್ನ ನೀವು ಎಷ್ಟು ವರ್ಷದಿಂದ ಬಳಸ್ತೀರಾ ಸರ್? ಮೂರನೇ ವರ್ಷದಿಂದ ಬಳಸ್ತೀರಲ್ಲ. ಈಗ ಮೊದಲ ವರ್ಷ ನಿಮಗೆ ಎವರೇಜ್ ಎಷ್ಟು ಎಕರೆ ಹಾಕಿದ್ರ ಶುಂಠಿ? ಇಪ್ಪತ್ಮೂರು ಹಾಕಿದ್ರ. ಎವರೇಜ್ ಎಷ್ಟು ಇಳುವರಿ ಬಂದಿತ್ತು ನಿಮಗೆ? 450 ಮೂಟೆ ಬಂದಿತ್ತು. ಅದು ಎಲ್ಲ ಹಾಕಿದ್ ನೀವು? ಬೂದಿಟ್ಟಲ್ಲಿ ಹಾಕಿದ್ರ. ಮತ್ತೆ ಕಳೆದ ವರ್ಷ ಎರಡನೇ ವರ್ಷದಲ್ಲಿ ಅದೇ ಜಾಗದಲ್ಲಿ ಹಾಕಿದ್ದು ಅಂದ್ರೆ ಪಕ್ಕದಲ್ಲಿ ಹಾಕಿದ್ದು. ಓಕೆ, ಎಕರೆಗೆ ಒಂದು 600 ಮೂಟೆ ಇಳುವರಿ ಬಂದಿದೆ. 600 ಮೂಟೆ ಎವರೇಜ್ ಇಳುವರಿ ಬಂದಿದೆ. ಇವಾಗ ಈ ವರ್ಷ ಮೊದಲ ವರ್ಷ ಇದೀಗ ತಿಂಗಳು ಆಕ್ಚುಲಿ ಈಗ ಮಾರ್ಚ್ ತಿಂಗಳಲ್ಲಿ ನೀವು ಹಾಕ್ತಾ ಇದ್ದೀರಾ, ಈಗ ಪ್ರಿಯಾಪಟ್ಟಣ ತಾಲೂಕಲ್ಲಿ ಹಾಕ್ತಾ ಇದ್ದೀರಾ. ಸೊ ಇದು ಎವರೇಜ್ ಎಷ್ಟೇ ಎಕರೆ ಇದೆ ಟೋಟಲು? 20 ಎಕರೆ. ಈ ವರ್ಷ ಪುನಃ ಸಂಪೂರ್ಣವಾಗಿ ಗ್ರೀನ್ ಪ್ಲಾನೆಟ್ ಅಲ್ಲೇ ಮಾಡ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ಒಂದು 50% ಸೆಮಿ ಆರ್ಗಾನಿಕ್ ವಿತರದಲ್ಲಿ ಮಾಡ್ತಾ ಇದ್ದೀರಾ. ಫರ್ಟಿಲೈಸರ್ ಮಾತ್ರ ಕೊಡ್ತಾ ಇದ್ದೀರಾ, ಇನ್ನು ಯಾವುದೇ ಪಾಯ್ಸನ್ ಬಳಸ್ತಾ ಇಲ್ಲ. ಕಳೆದ ವರ್ಷನೂ ಯಾವುದೇ ಪಾಯ್ಸನ್ ಬಳಸಿಲ್ಲಲ್ವಾ? ಆಚೆ ವರ್ಷ ಸ್ವಲ್ಪ ಮಾಡಿದ್ರೆ. ಈ ವರ್ಷ ಸೆಮಿ ಆರ್ಗಾನಿಕ್ ವಿಧಾನದಲ್ಲಿ ಎಲ್ಲ 20 ಎಕರೆ ಶುಂಠಿ ಮಾಡ್ತಾ ಇದ್ರ. ನೀವು ಈಗ ಈ ಗ್ರೀನ್ ಪ್ಯಾನೆಟ್ ಉತ್ಪನ್ನ ಮಾಡಿ ಮಾಡಿ ಈಗ ಸಿಂಗಾಪುರ್ಗೂ ಕಳೆದ ವರ್ಷ ಈ ವರ್ಷ ಸಿಂಗಾಪುರ್ ವಿಸಿಟ್ ಮಾಡಿದಿರಾ. ಸಿಂಗಾಪುರ್ ಎಲ್ಲ ವಿಸಿಟ್ ಮಾಡಿ ಆಸ್ ಎ ರೈತರಾಗಿ ನೀವು ಈ ಗ್ರೀನ್ ಪ್ಯಾನೆಟ್ ಮುಖ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ, ಒಂದ್ ಮಾಹಿತಿ ಕೊಡ್ಬೋದಾ? ಪ್ರತಿಯೊಬ್ಬರು ರೈತರಿಗೂ ನಾವ್ ಹೇಳ್ತಾ ಇರೋದು ಅಷ್ಟೇ, ಪಾಯ್ಸನ್ ಕಮ್ಮಿ ಮಾಡಿ ಆರ್ಗಾನಿಕ್ ಉಪಯೋಗಿಸಿ ಹೇಳ್ತಾ ಇರೋದು. ಭೂಮಿ ಬವರು ಗ್ರೀನ್ ಪ್ಯಾನೆಟ್ ಬಳಸಿ ಅಂತ ಹೇಳ್ತಾರೆ. ಓಕೆ, ಗ್ರೀನ್ ಪ್ಯಾನೆಟ್ ಉತ್ಪನ್ನ ಬಳಸಿ ಹ್ಯಾಪಿ ಆಗಿದ್ರ ನಟೇಶ್ ಅವರ? ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್.